ओम गणेशाय नमः। गुरु परंपरे गुरु विश्वामित्र। विश्वामित्र प्राचीन कालद अत्यंत पूज्य ऋषिगळल्लि ओब्बरु। अवरु सप्त ब्रह्मर्षिगळल्लि ओब्बरु। हिंदू संप्रदायद प्रकार अवरु गायत्री मंत्र सेरिदंते ऋग्वेदद मंडल मूरर बहुपालु बरेदिद्दारे एंदु हेळलागुत्तदे। सन्यासियागुव मोदलु चंद्रवंशदल्लि विश्वरथ अथवा कौशिक हेसरिन क्षत्रिय राजनागिद्दरु। कुश नाभन मगनाद गादिय मग ई विश्वामित्र कौशिक। इवरु अनेक वर्षगळ काल राज्यवन्नु आळिदरु। हीगागि इवरु राजर्षि अथवा राजऋषि एंब बिरुदन्नु उळिसिकोंडरु। विश्वरथ ओम्मे तन्न बृहत् सैन्यदोंदिगे ಭೂಪ್ರದಕ್ಷಿಣೆ ಮಾಡುವ ಸಂದರ್ಭದಲ್ಲಿ ಮಹರ್ಷಿ ವಶಿಷ್ಠರ ಆಶ್ರಮ ಇರುವ ಪ್ರದೇಶಕ್ಕೆ ಬಂದನು. ಉಚಿತ ಗೌರವವನ್ನು ಸಲ್ಲಿಸಿದ ವಶಿಷ್ಠರು ತಮ್ಮ ಸತ್ಕಾರವನ್ನು ಸ್ವೀಕರಿಸಲು ಹೇಳಿದರು. ವಿಶ್ವರಥನಿಗೆ ತನ್ನ ಬೃಹತ್ ಗಾತ್ರದ ಸೈನ್ಯಕ್ಕೆ ಹೇಗೆ ವ್ಯವಸ್ಥೆ ಮಾಡುವರು ಎಂದು ಚಿಂತೆಯಾಯಿತು. ಮಹರ್ಷಿ ವಶಿಷ್ಠರು ಆ ಬಗ್ಗೆ ಚಿಂತೆ ಬೇಡ, ತಾನು ಎಲ್ಲವನ್ನೂ ವ್ಯವಸ್ಥೆ ಮಾಡುತ್ತೇನೆ ಎಂದು ಅಭಯ ನುಡಿದು ತಮ್ಮ ಆಶ್ರಮದಲ್ಲಿದ್ದ ಕಾಮಧೇನುವಾದ ನಂದಿನಿಯನ್ನು ಕರೆದು ವಿಶ್ವರಥ ಮತ್ತು ಆತನ ಸೈನ್ಯಕ್ಕೆ ಔತಣವನ್ನು ಸಿದ್ಧ ಮಾಡುವಂತೆ ಕೇಳಿದರು. ರುಚಿ ರುಚಿಯಾದ ಬಗೆ ಬಗೆಯ ಆಹಾರ ವಸ್ತುಗಳು ಕ್ಷಣ ಮಾತ್ರದಲ್ಲಿ ತಯಾರಾದುದನ್ನು ಕಂಡು ರಾಜ ಕೌಶಿಕ ಆಶ್ಚರ್ಯಪಟ್ಟನು. ಇಷ್ಟೆಲ್ಲ ಲೀಲೆಗಳಿಗೆ ನಂದಿನಿಯೇ ಕಾರಣ ಎಂದು ತಿಳಿದ ಕೌಶಿಕ ದುರಾಶೆಯಿಂದ ವಶಿಷ್ಠ ಮಹರ್ಷಿಗಳ ಬಳಿ ಬಂದು ನಂದಿನಿಯನ್ನು ತನಗೆ ಕೊಡಬೇಕೆಂದು ಕೇಳಿದನು. ನಂದಿನಿಯ ಬದಲಾಗಿ ಆಶ್ರಮದ ಖರ್ಚಿಗಾಗಿ ಸಾಕಷ್ಟು ಹಣವನ್ನೂ ಗೋವುಗಳನ್ನೂ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ನಿರಾಕರಿಸಿದ ವಶಿಷ್ಠರು, ನಂದಿನಿ ದೇವಲೋಕದಿಂದ ಬಂದವಳು, ಅವಳು ಈ ಆಶ್ರಮವನ್ನು ಬಿಟ್ಟು ಬೇರೆಲ್ಲಿಗೂ ಹೋಗಲಾರಳು, ಅಲ್ಲದೆ ಅವಳನ್ನು ನಿಮಗೆ ಕೊಡುವ ಹಕ್ಕು ನನಗಿಲ್ಲ ಎಂದು ಹೇಳಿದರು. ವಶಿಷ್ಠರ ಈ ಮಾತಿನಿಂದ ಕೆರಳಿದ ವಿಶ್ವರಥ ತನ್ನ ಸೈನಿಕರಿಗೆ ನಂದಿನಿಯನ್ನು ಹಿಡಿದು ತರಲು ಆದೇಶಿಸಿದನು. ವಿಶ್ವರಥನ ಸೈನಿಕರ ದಾಳಿಯಿಂದ ಕೆರಳಿದ ನಂದಿನಿ ಸಿಟ್ಟಿನಿಂದ ಹೂಂಕರಿಸಿದಳು. ನಂದಿನಿಯ ಮೈಯಿಂದ ಸಾವಿರಾರು ಸೈನಿಕರು ಜಿಗಿದು ಬಂದರು. ವಿಶ್ವರಥನ ಸೈನಿಕರ ಮೇಲೆ ದಾಳಿ ಮಾಡಿ ಕ್ಷಣಾರ್ಧದಲ್ಲಿ ಸೈನ್ಯವನ್ನು ನಾಶ ಮಾಡಿದರು. ವಿಶ್ವರಥ ತನ್ನ ಮಕ್ಕಳನ್ನು ಯುದ್ಧಕ್ಕೆ ಕಳಿಸಿದನು. ಅವನ ಮಕ್ಕಳೆಲ್ಲರೂ ನಾಶವಾದರು. ಇದನ್ನು ಕಂಡ ವಿಶ್ವರಥ ತಾನೂ ಸಹ ವಶಿಷ್ಠರಂತೆಯೇ ಶಕ್ತಿ ಗಳಿಸಬೇಕು ಎಂದು ನಿರ್ಧರಿಸಿ ತಪಸ್ಸಿನಲ್ಲಿ ನಿರತನಾದನು. ಆದರೆ ತಪಸ್ಸನ್ನು ಕೆಡಿಸಲು ಇಂದ್ರನು ಕಳುಹಿಸಿದ ಮೇನಕೆ ವಿಶ್ವಾಮಿತ್ರನ ಧ್ಯಾನವನ್ನು ಭಂಗ ಮಾಡುವ ಕಾರ್ಯದಲ್ಲಿ ಯಶಸ್ವಿಯಾದಳು. ಅವರಿಗೆ ಹೆಣ್ಣು ಮಗು ಜನಿಸಿದಳು ಮತ್ತು ಅವಳು ಋಷಿ ಕಣ್ವರ ಆಶ್ರಮದಲ್ಲಿ ಬೆಳೆದಳು. ಶಕುಂತಲೆ ಎಂದು ಕರೆಯಲ್ಪಟ್ಟಳು. ನಂತರ ಶಕುಂತಲೆ ರಾಜ ದುಷ್ಯಂತನನ್ನು ಪ್ರೀತಿಸುತ್ತಾಳೆ ಮತ್ತು ಭರತ ಎಂಬ ಮಗುವಿಗೆ ಜನ್ಮ ನೀಡುತ್ತಾಳೆ. ಮತ್ತೆ ಪುನಃ ಘೋರ ತಪಸ್ಸು ಮಾಡಲು ವಿಶ್ವರಥನು ಕಾಡಿಗೆ ತೆರಳಿದನು. ಬ್ರಹ್ಮನ ಧ್ಯಾನಿಸಿ ತಪಸ್ಸಿನಲ್ಲಿ ನಿರತನಾದನು. ಸಾವಿರಾರು ವರ್ಷಗಳು ಮುಗಿದವು. ವಿಶ್ವರಥನ ದೃಢ ಸಂಕಲ್ಪಕ್ಕೆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾಗುತ್ತಾನೆ, ಬ್ರಹ್ಮರ್ಷಿ ಪಟ್ಟವನ್ನು ಕೊಡುತ್ತಾನೆ. ಆದರೆ ಅಲ್ಲಿಯವರೆಗೆ ವಶಿಷ್ಠರಂತಹ ಪರಮ ಸಾತ್ವಿಕರೊಂದಿಗೆ ಸೆಣಸಾಡಿದ್ದರಿಂದ ವಶಿಷ್ಠರೇ ಬ್ರಹ್ಮರ್ಷಿ ಎಂದು ಘೋಷಿಸಿದರೆ ಮಾತ್ರ ಆ ಪಟ್ಟವು ತನಗೆ ಭೂಷಣ ಎಂದು ನುಡಿದನು. ಅದಕ್ಕೆ ಒಪ್ಪಿದ ಮಹರ್ಷಿ ವಶಿಷ್ಠರು ವಿಶ್ವರಥನನ್ನು ಬ್ರಹ್ಮರ್ಷಿ ಎಂದು ಘೋಷಿಸಿದರಲ್ಲದೆ ವಿಶ್ವರಥನಿಗೆ ವಿಶ್ವಾಮಿತ್ರ ಎಂದು ನಾಮಕರಣ ಮಾಡಿದರು. ವಿಶ್ವಾಮಿತ್ರರು ತ್ರಿಶಂಕು ರಾಜನಿಗಾಗಿ ಹೊಸ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು. ತ್ರಿಶಂಕು ಚಂಡಾಲನಾಗಿ ಶಾಪ ಪಡೆದು ನಂತರ ಸತ್ಯ ಧರ್ಮಗಳಿಂದ ಹೋರಾಡಿದ ಕಥೆ ಪ್ರಾಚೀನ ಪುರಾಣಗಳಲ್ಲಿ ಇದೆ. ವಿಶ್ವಾಮಿತ್ರನು ಯಾಗ ನಡೆಸಿ ಸಶರೀರನಾಗಿ ಈ ತ್ರಿಶಂಕು ಸ್ವರ್ಗಕ್ಕೆ ಹೋಗುವ ಹಾಗೆ ಮಾಡುತ್ತಾರೆ. ತ್ರಿಶಂಕು ರಾಜನಿಗಾಗಿ ಹೊಸ ಬ್ರಹ್ಮಾಂಡವನ್ನು
ರೂಪಿಸುವ ಪ್ರಕ್ರಿಯೆಯಲ್ಲಿ ವಿಶ್ವಾಮಿತ್ರರ ಸೃಷ್ಟಿಯಲ್ಲಿ ಎಲ್ಲವೂ ಮೂಡುತ್ತದೆ. ಅಕ್ಕಿ ಬದಲು ನವಣೆ, ಹಸುವಿನ ಬದಲು ಎಮ್ಮೆ, ಎತ್ತಿನ ಬದಲು ಕೋಣ, ಜೋಳದ ಬದಲು ರಾಗಿ, ಕುದುರೆಯ ಬದಲು ಕತ್ತೆ, ಸಿಂಹಕ್ಕೆ ಸರಿಯಾದ ಹುಲಿ, ಹೀಗೆ ಪ್ರತಿ ಸೃಷ್ಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಹರ್ಷಿ ವಿಶ್ವಾಮಿತ್ರನು ತನ್ನ ತಪಸ್ಸಿನಿಂದ ಗಳಿಸಿದ ಎಲ್ಲ ಶಕ್ತಿಯನ್ನು ಬಳಸಿದನು. ಆದುದರಿಂದ ತ್ರಿಶಂಕು ಪ್ರಸಂಗದ ನಂತರ ವಿಶ್ವಾಮಿತ್ರನು ಬ್ರಹ್ಮರ್ಷಿಯ ಸ್ಥಾನಮಾನವನ್ನು ಪಡೆಯಲು ಮತ್ತು ವಶಿಷ್ಠನ ಸಮಾನನಾಗಲು ತನ್ನ ತಪಸ್ಸನ್ನು ಪುನಃ ಪ್ರಾರಂಭಿಸಬೇಕಾಯಿತು. ಹರಿಶ್ಚಂದ್ರನ ಸತ್ಯ ಪರೀಕ್ಷೆ ನಡೆಸಿ ಅವನ ರಾಜ್ಯ, ಹೆಂಡತಿ ಮತ್ತು ಮಗ ಎಲ್ಲವನ್ನೂ ಬಿಟ್ಟು ಸ್ಮಶಾನ ಕಾಯುವ ಕೆಲಸಕ್ಕೆ ಕಳಿಸುತ್ತಾನೆ. ಎಲ್ಲ ರೀತಿಯ ಪರೀಕ್ಷೆ ನಡೆಸಿ ಕೊನೆಗೆ ರಾಜ ಹರಿಶ್ಚಂದ್ರನ ಸತ್ಯವನ್ನು ಒಪ್ಪುತ್ತಾನೆ. ಈ ವಿಶ್ವಕ್ಕೆ ಸತ್ಯ ಹರಿಶ್ಚಂದ್ರನ ಬಗ್ಗೆ ತಿಳಿಸುತ್ತಾರೆ ಈ ವಿಶ್ವಾಮಿತ್ರರು. ರಾಮಾಯಣದಲ್ಲಿ ವಿಶ್ವಾಮಿತ್ರನು ರಾಮ ಮತ್ತು ಲಕ್ಷ್ಮಣರ ಬೋಧಕನಾಗಿದ್ದಾರೆ. ವಿಶ್ವಾಮಿತ್ರನು ಅವರಿಗೆ ದೇವಾಸ್ತ್ರಗಳು ಅಥವಾ ಶಸ್ತ್ರಾಸ್ತ್ರಗಳ ಜ್ಞಾನವನ್ನು ನೀಡುತ್ತಾನೆ. ಅವರಿಗೆ ಮುಂದುವರೆದ ಧರ್ಮದಲ್ಲಿ ತರಬೇತಿ ನೀಡುತ್ತಾನೆ. ತಾಡಕ, ಮಾರೀಚ ಮತ್ತು ಸುಬಾಹು ಮುಂತಾದ ಶಕ್ತಿಶಾಲಿ ರಾಕ್ಷಸರನ್ನು ಕೊಲ್ಲಲು ಮಾರ್ಗದರ್ಶನ ನೀಡುತ್ತಾರೆ. ವಿಶ್ವಾಮಿತ್ರರು ಸೀತಾದೇವಿಯ ಸ್ವಯಂವರ ಸಮಾರಂಭಕ್ಕೆ ರಾಮ ಲಕ್ಷ್ಮಣರನ್ನು ಕರೆದೊಯ್ಯುತ್ತಾರೆ. ಅಲ್ಲಿ ಶ್ರೀರಾಮ ಮತ್ತು ಸೀತಾದೇವಿಯ ವಿವಾಹವಾಗುತ್ತದೆ. ಶ್ರೀ ಗುರು ವಿಶ್ವಾಮಿತ್ರರನ್ನು ನಾವು ಭಕ್ತಿಯಿಂದ ಪೂಜಿಸೋಣ ಮತ್ತು ಅವರ ಆಶೀರ್ವಾದ ಪಡೆದು ನಮ್ಮ ಎಲ್ಲ ಒಳ್ಳೆಯ ಆಶೆಗಳನ್ನು ಪೂರೈಸಿಕೊಳ್ಳೋಣ.